ಪ್ರತಿ ವರ್ಷ ಏಳು ಬೆಟ್ಟದ ನಿವಾಸ ತಿರುಪತಿ ವೆಂಕಟೇಶ್ವರ ದೇವರ ದರ್ಶನ ಪಡೆಯಲು ಅನೇಕ ಭಕ್ತರು ಬರ್ತಾ ಇರ್ತಾರೆ ದೇವರಿಗೆ ಇಡೀ ದಿನ ವಿಶೇಷ ಸೇವೆ ಅಲಂಕಾರಗಳು ನಡೀತಾನೆ ಇರುತ್ತೆ ಹಲವಾರು ಜನ ಗೆ ಹೋಗಿ ವಿಶೇಷ ದರ್ಶನಕ್ಕೆ ಟಿಕೆಟ್ ಗಳು ಇದೆಯಾ ಅಂತ ಹುಡುಕ್ತಾ ಇರ್ತಾರೆ ಅದರಲ್ಲಿ ಸರ್ವ ದರ್ಶನ ಮತ್ತು ದಿವ್ಯ ದರ್ಶನದ ಹೊರತಾಗಿ ನಿತ್ಯ ಹಾಗೂ ವಾರದ ಪೂಜೆಗಳು ಮತ್ತು ವಿಶೇಷ ಸೇವೆಗಳು ಕೂಡ ಲಭ್ಯವಿರುತ್ತದೆ ಅವುಗಳಲ್ಲಿ ಅತ್ಯಂತ ವಿಶೇಷವಾಗಿದ್ದು ಬೆಳಗಿನ ಸೇವೆ ಹೌದು ಅದುವೇ ಶ್ರೀ ಬಾರಿ ಉದಯ ಸೇವೆ ಕೋಟ್ಯಾಂತರ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತಹ ಈ ಸೇವೆ ಸಿಕ್ಕರೆ ಜನ್ಮದಿನದ ಪುಣ್ಯ ಬಂದಂತೆ ಜೀವಮಾನವಿಡಿ ವರ್ಷಕ್ಕೊಮ್ಮೆ ಪ್ರತ್ಯೇಕವಾಗಿ ಸ್ವಾಮಿಯನ್ನ ವರ್ಷಕ್ಕೊಮ್ಮೆ ಇರಬಹುದು ಮೊದಲ ಬಾರಿಗೆ ಈ ಸೇವೆಯನ್ನ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪ್ರಾರಂಭ ಮಾಡಲಾಯಿತು ಹೆಚ್ಚಿನ ಸ್ಪರ್ಧೆಯಿಂದಾಗಿ ಈ ಸೇವೆಯ ಟಿಕೆಟ್ ಅನ್ನ ಮಧ್ಯಂತರದಲ್ಲಿ ನಿಲ್ಲಿಸಲಾಯಿತು ಅದರ ನಂತರ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಈ ಒಂದು ಸೇವೆಯನ್ನ ಆರಂಭ ಮಾಡಲಾಯಿತು ಶ್ರೀ ಪದ್ಮಾವತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ರೂಪಾಯಿ ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ನೀಡುವ ಭಕ್ತರಿಗೆ ಈ ಉದಯಸ್ಥಮಾನ ಸೇವಾ ಟಿಕೆಟ್ಗಳನ್ನು ಮಂಜೂರು ಮಾಡುವಂತೆ ಅಂದಿನ ಟಿ ಟಿ ಡಿಯ ಆಡಳಿತ ಮಂಡಳಿ ನಿರ್ಣಯವನ್ನು ತೆಗೆದುಕೊಂಡಿತ್ತು ಆರು ದಿನಗಳ ಈ ಸೇವೆಯು ಟಿಕೆಟ್ ದರ ಒಂದು ಕೋಟಿ ರೂಪಾಯಿ ಆದರೆ ಶುಕ್ರವಾರ ಇದು ಐದು ಕೋಟಿ ರೂಪಾಯಿ ಪ್ರಸ್ತುತ ಸೇವಾ ಟಿಕೆಟ್ಗಳು ಲಭ್ಯವಿದೆ ಶುಕ್ರವಾರದ ಎಲ್ಲಾ ಟಿಕೆಟ್ಗಳನ್ನ ಈಗಾಗಲೇ ಭಕ್ತರು ಕಾಯ್ದಿರಿಸಿದ್ದಾರೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಯಾರಾದರೂ ಈ ಟಿಕೆಟ್ನ ಖರೀದಿ ಮಾಡಬಹುದು ನೀವು ವರ್ಷದ ಯಾವುದೇ ದಿನಾಂಕವನ್ನು ಆಯ್ಕೆ ಮಾಡಬಹುದು ಮತ್ತು ವೆಂಕಟೇಶ್ವರನನ್ನ ಭೇಟಿ ಮಾಡಬಹುದು ಆ ದಿನ ಪೂರ್ತಿ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಟಿಕೆಟ್ ಪಡೆದ ಭಕ್ತರು ಸುಪ್ರಭಾತಂ ಅರ್ಚನಾ ಅಭಿಷೇಕ ಅಷ್ಟದಳ ಪಾಪದಮಾರಾಧನೆ ತಿರುಪವಾದ ಸೇವೆ ಕಲ್ಯಾಣೋತ್ಸವ ಡೋಲೋತ್ಸವ ಅರ್ಚಿತ ಬ್ರಹ್ಮೋತ್ಸವ ಸಹಸ್ರ ದೀಪಾಲಂಕಾರ ಸೇವೆಗಳಿಗೆ ದಿನಾನುಸಾರ ದರ್ಶನವನ್ನ ನೀಡಬಹುದು ಈ ಟಿಕೆಟ್ ವರ್ಷಗಳವರೆಗೆ ಅಥವಾ ಜೀವಿತ ಅವಧಿಯಲ್ಲೂ ಕೂಡ ಬಳಕೆ ಮಾಡಬಹುದು ಇದರಲ್ಲಿ ಭಕ್ತರ ಜೊತೆಗೆ ಆರು ಕುಟುಂಬದ ಸದಸ್ಯರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಕಂಪನಿಯ ಹೆಸರಿನಲ್ಲಿ ಪಡೆದವರು ಇಪ್ಪತ್ತು ವರ್ಷದ ಒಳಗೆ ಈ ಸೌಲಭ್ಯವನ್ನ ಬಳಸಬೇಕು ಈ ಸೇವಾ ಟಿಕೆಟ್ ಪಡೆದವರಿಗೆ ಭಗವಂತನ ನೈವೇದ್ಯವಾಗಿರುವಂತಹ ಬಟ್ಟೆ ಹಾಗೂ ಪ್ರಸಾದವನ್ನ ನೀಡಲಾಗುತ್ತದೆ ಯಾವುದೇ ಕಾರಣಕ್ಕೂ ಟಿಕೆಟ್ ಹೊಂದಿದವರು ಆ ವರ್ಷ ಬರೋಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಅವರ ಕುಟುಂಬದ ಸದಸ್ಯರನ್ನ ಈ ಸೇವೆಗೆ ಕಳಿಸಬಹುದು ಅಲ್ಲದೆ ಒಮ್ಮೆ ಮಾತ್ರ ಕುಟುಂಬದ ಸದಸ್ಯರ ಹೆಸರು ನೋಂದಾಯಿಸಲು ಅಳಿಸಲು ಹಾಗೂ ಬದಲಾವಣೆ ಮಾಡಲು ಅವಕಾಶವಿರುತ್ತದೆ ಕಂಪನಿಗಳು ಎಷ್ಟು ಬಾರಿ ಬೇಕಾದರೂ ಹೆಸರನ್ನ ಬದಲಾವಣೆ ಮಾಡಬಹುದು ವಾರ್ಷಿಕ ಟಿಕೆಟ್ ಹೊಂದಿದವರು ಜೀವನ ಪ್ರಮಾಣ ಪತ್ರವನ್ನು ಒದಗಿಸಬೇಕು ಆದಾಗ್ಯೂ ಸ್ವಾಮಿ ಸೇವೆಯಲ್ಲಿನ ಬದಲಾವಣೆಯಿಂದ ಯಾವುದೇ ಸಮಯದಲ್ಲಿ ದರ್ಶನವನ್ನು ರದ್ದುಗೊಳಿಸುವ ಹಕ್ಕನ್ನು ಮಂಡಳಿ ಕಾಯ್ದಿರಿಸಲಾಗಿದೆ ಸೇವಾ ಟಿಕೆಟ್ನ ಪಡೆಯುವುದು ಹೇಗೆ ಅಂತ ನೋಡುವುದಾದ್ರೆ ಟಿ ಟಿಡಿಯ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಮತ್ತು ಬುಕ್ ಮಾಡಬಹುದು ಒಬ್ಬ ವ್ಯಕ್ತಿಗೆ ಒಂದು ಟಿಕೆಟ್ ನೀಡಲಾಗುತ್ತದೆ ಆಧಾರ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಯಾವುದೇ ಗುರುತಿನ ಚೀಟಿಯನ್ನು ಅಪ್ಲೋಡ್ ಮಾಡಬೇಕು ಅಧಿಕಾರಿಗಳು ಇಮೇಲ್ ಐ ಮತ್ತು ಮೊಬೈಲ್ ಸಂಖ್ಯೆಗೆ ಪಾಸ್ವರ್ಡ್ ಮತ್ತು ಐ ಡಿಯನ್ನು ಕಳಿಸ್ತಾರೆ ಇದರ ಮೂಲಕ ಬೆಳಗಿನ ಸೇವಾ ಟಿಕೆಟ್ ಅನ್ನು ಪಡೆಯಬಹುದು